ಇಂದು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಜನ್ಮದಿನಾಚರಣೆ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಕೆಆರ್ ವೃತ್ತದಲ್ಲಿರುವ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿದರು. ನಂತರ ಮಾತನಾಡಿದ ಅವರು, ಮೈಸೂರು ಹಾಗೂ ರಾಜ್ಯಕ್ಕೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಅಪಾರ. ಅವರಿಗೆ ಗೌರವ ಸಲ್ಲಿಸುವುದು ಸರ್ಕಾರದ ಕರ್ತವ್ಯ. ಈ ನಿಟ್ಟಿನಲ್ಲಿ ಇನ್ನು ಪ್ರತಿ ವರ್ಷ ಅವರ ಹೆಸರಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ನಾಡಿನ 10 ಗಣ್ಯರಿಗೆ ಜಿಲ್ಲಾಡಳಿತ ವತಿಯಿಂದ ಗೌರವಿಸಲಾಗುವುದು ಎಂದು ಹೇಳಿದರು. 36ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ರಾಮದಾಸ್ ಅವರು, ಸಾಹೇಬರು, ನಾಗಣ್ಣ ಅವರು, ಮೇಯರ್ ಅವರು, ಡಿ ಡಿ ದೇವೇಗೌಡರವರು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರು ಎಲ್ಲ ಸೇರಿ ಇವತ್ತು ಆಚರಣೆಯನ್ನು ಮಾಡಿದ್ದೇವೆ. ಯಾರು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಮಾಡಿದ್ದಾರೆ ಅವರನ್ನು ಗೌರವಿಸ್ತಕ್ಕಂಥದ್ದು, ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಈ ವರ್ಷದಿಂದ ಮಾಡ್ತೇವೆ. ಅವರು ಒಂದಲ್ಲ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಹಿಡಿದು ಕನ್ನಡ ಸಾಹಿತ್ಯ ಪರಿಷತ್ತು, KRS ಇಂಥ ಅನೇಕ ಯಾವುದಾದ್ರೂ ಒಂದೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಇವತ್ತು ಬೃಹದಾಕಾರವಾಗಿ ಕೋಟ್ಯಾಂತರ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಅವರ ನೆನಪಿಗೋಸ್ಕರ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಸನ್ಮಾನ ಮಾಡಿ ಮತ್ತು ಗೌರವ ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸಿಎಂ ಹುದ್ದೆ ಖಾಲಿ ಇಲ್ಲ ಎಂದ ಸಚಿವ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಹುದ್ದೆ ಖಾಲಿ ಇಲ್ಲ ಎಂದು ಸಚಿವ ಎಸ್ಟಿ ಸೋಮಶೇಖರ್ ಟಾಂಗ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗುತ್ತಾರೆ ಎಂಬ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದು, ಬಿಎಸ್ ಯಡಿಯೂರಪ್ಪ ಅವರು 3 ವರ್ಷ ಆಡಳಿತ ನಡೆಸಲಿದ್ದಾರೆ. ಸರ್ಕಾರಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸುಮ್ಮನೆ ಕೆಲವರು ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಯಾರು ಸಂಪರ್ಕದಲ್ಲಿ ಇದಾರೋ ಬಿಡ್ತಾರೋ ನನಗೆ ಮಾಹಿತಿ ಇಲ್ಲ. ಇವತ್ತು 9 ವಿಧಾನ ಪರಿಷತ್ ಸದಸ್ಯರಿಗೆ ಆಯ್ಕೆ ಆಗಬೇಕಾಗ್ತದೆ, 2 ರಾಜ್ಯಸಭಾ ಸದಸ್ಯರಿಗೆ ಆಯ್ಕೆ ಆಗಬೇಕಾಗ್ತದೆ. ಪ್ರತಿಯೊಬ್ಬರು ಆಯಾ ಜಿಲ್ಲೆ, ಈಗ ಮೈಸೂರು ಜಿಲ್ಲೆಯಲ್ಲೂ ಕೂಡ ನನಗೂ ಕೂಡ ಬೇಕಾದಷ್ಟು ಜನ ಹೇಳಿದರು. ರಾಮದಾಸ್ ಸಾಹೇಬ್ರಿಗೆ ಹೇಳಿ, ನಾಗೇಂದ್ರ ಅವ್ರಿಗೆ ಹೇಳಿ, ಪ್ರತಾಪ್ ಸಿಂಹ ಅವ್ರಿಗೆ ಹೇಳಿ, ಕರ್ಕೊಂಡೋಗಿ ಮೈಸೂರಿಗೆ ಸುಮಾರು ವರ್ಷ ದುಡಿತಾ ಇರ್ತೀವಿ, ಇವ್ರ ಮುಖಾಂತರ ನಮಗೆ ಮುಖ್ಯಮಂತ್ರಿಗಳಿಗೆ ಹೇಳಿ ಅಂತ ಹೇಳ್ತಾ ಇರ್ತಾರೆ. ನಾವು ಇವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ನೋಡಿ ಈ ಥರ ಕೇಳ್ತಿದ್ದಾರೆ ಹೇಳಿ ಅಂತ. ಅದು ಲಾಬಿ ಅಲ್ಲ, ಯಾರು ಕೂಡ ಈಗ ಉಮೇಶ್ ಕತ್ತಿ ಅವರೇ ನಿನ್ನೆ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ದಾರೆ, ನಾನು ಲಾಬಿ ಮಾಡಿಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ. ಯಾವುದೋ ಹಳೆಯದನ್ನು ರಾಮದಾಸರು, ನಿರಾಣಿಯವರು ತೋರಿಸಿದ ಮೇಲೆ ಒಬ್ಬರು ಮಾತಾಡಕ್ಕಂತ, ಈಗ ಅವರು ಹೇಳಿದ್ರು ಯಾವುದೋ ಹಳೆ ಕಾಲದ್ದು, ನಿರಾಣಿ ಅವ್ರ ಹತ್ರ ಮಾತಾಡ್ತಾರೆ, ಇನ್ನೊಬ್ಬರ ಹತ್ರ ಮಾತಾಡ್ತಾರೆ, ಯಾವುದೋ ಹಳೆ ಕ್ಯಾಸೆಟ್ನ 5-6 ತಿಂಗಳ ಕ್ಯಾಸೆಟ್ ಹಾಕ್ಬಿಟ್ಟು ಈಗ ಹಾಕಿದ್ರೆ ಉದ್ದೇಶ ಏನು? ಅದರಿಂದ ಮತ್ತೆ ಸಿಎಂ ಆಗ್ತಾರೆ ಚರ್ಚೆ ಆರಂಭ ಆಗಿದೆ. 3 ವರ್ಷ ಆದ್ಮೇಲೆ ನೋಡೋಣ ಇವರೇ. ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಮುಖ್ಯಮಂತ್ರಿಗಳು ಪಾದರಸದಂತೆ 24x7 ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾವ್ದಾರ ಖಾಲಿ ಇದ್ದಾಗ ತಾನೇ, ಖಾಲಿ ಇದ್ದರೆ ಇನ್ನೂ 2-3 ಮಂತ್ರಿ 3-4 ಮಂತ್ರಿಗಳು ನಮ್ಮಲ್ಲಿ ಖಾಲಿ ಇದೆ, ಅಲ್ಲಿ ನಮ್ಮಲ್ಲಿ ಯಾರು ಹಿರಿಯರಿರ್ತಾರೆ ಅವ್ರನ್ನ ಭರ್ತಿ ಮಾಡಿ. ರಾಜ್ಯಸಭೆ ಚುನಾವಣೆಯಲ್ಲಿ HDD ಸ್ಪರ್ಧೆ. ಜೂನ್ 19 ನಡೆಯಲಿರುವ ರಾಜ್ಯಸಭೆ ಚುನಾವಣೆಗೆ ಈಗಾಗಲೇ 3 ರಾಜಕೀಯ ಪಕ್ಷಗಳು ಭರ್ಜರಿ ಸಿದ್ಧತೆಯಲ್ಲಿ ತೊಡಗಿದ್ದು, ಟಿಕೆಟ್ಗಾಗಿ ಭಾರೀ ಪೈಪೋಟಿ ನಡೆಯುತ್ತಿದೆ. ಪ್ರಮುಖವಾಗಿ JDS ಕೂಡ ಅಭ್ಯರ್ಥಿ ಆಯ್ಕೆಗೆ ಮುಂದಾಗಿದೆ. ರಾಜ್ಯಸಭೆ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಮಾಡಲು ನಾಳೆ ಮಾಜಿ ಸಿಎಂ ಕುಮಾರಸ್ವಾಮಿ JDS ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಏತನ್ಮಧ್ಯೆ ಈಗಾಗಲೇ ರಾಜ್ಯಸಭೆಗೆ ಮಾಜಿ ಪ್ರಧಾನಿ HD ದೇವೇಗೌಡ ಸ್ಪರ್ಧೆ ಮಾಡುವಂತೆ ಪಕ್ಷದಲ್ಲಿ ಒತ್ತಡವಿದ್ದು, ಸ್ಪರ್ಧಿಸಲು HDD ಮನಸ್ಸು ಮಾಡಿದ್ದಾರೆ ಎನ್ನಲಾಗಿದೆ. ಕರಾವಳಿಯಲ್ಲಿ ಭತ್ತದ ನಾಟಿ ಆರಂಭ. ರಾಜ್ಯದಲ್ಲಿ ವರುಣನ ಆರ್ಭಟ ಶುರುವಾಗಿದ್ದು, ಜೂನ್ 1 ಪ್ರಾರಂಭವಾದ ಮಳೆಗೆ ಇಂದು ಬಿಡುವು ಸಿಕ್ಕಿದ್ದು ಭತ್ತದ ಗದ್ದೆಯಲ್ಲಿ ನೀರು ತುಂಬಿದೆ. ಇದರಿಂದ ರಾಜ್ಯದ ಕೆಲವು ಭಾಗದಲ್ಲಿ ಭತ್ತ ಕೃಷಿ ಆರಂಭಿಸಲಾಗಿದೆ. ಕೃಷಿಕರ ಮುಖದಲ್ಲಿ ಮಂದಹಾಸ ಮೂಡಿದೆ. ಅಮಾನತು ಮಾಡಿದ್ದಕ್ಕೆ ಪೇದೆಯ ಆತ್ಮಹತ್ಯೆ, ಹೈಡ್ರಾಮಾ. ಮೈಸೂರಿನ ತಿನರಸೀಪುರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಗುಂಡು ಕಳವು ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದ್ದು, ರೈಟರ್ ಕೃಷ್ಣೇಗೌಡರವರನ್ನು ಅಮಾನತು ಮಾಡಲಾಗಿದೆ. ಮೊನ್ನೆ ಠಾಣೆಯಲ್ಲಿ 58 ಗುಂಡುಗಳು ನಾಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ರೈಟರ್ ಕೃಷ್ಣೇಗೌಡರನ್ನು ಅಮಾನತು ಮಾಡಿ ತನಿಖೆಗೆ ಆದೇಶಿಸಲಾಗಿತ್ತು. ಅಮಾನತು ಮಾಡಿದ್ದರಿಂದ ಪೇದೆ ಕಪಿಲಾ ನದಿಯಲ್ಲಿ ಆತ್ಮಹತ್ಯೆಯ ಹೈಡ್ರಾಮಾ ಸೃಷ್ಟಿಸಲು ಹೋಗಿ ಸಿಕ್ಕಿಬಿದ್ದಾನೆ. ಇದರಿಂದಾಗಿ ಆತನೇ ಗುಂಡು ಕಳವು ಮಾಡಿರಬಹುದೆಂಬ ಅನುಮಾನ ವ್ಯಕ್ತವಾಗಿದೆ. ಮುಂಬೈ ಕನ್ನಡಿಗರನ್ನ ಹೊತ್ತು ತಂದ ರೈಲು. ರಾಜ್ಯಾದ್ಯಂತ ಲಾಕ್ಡೌನ್ ಹಿನ್ನೆಲೆ ಸಾರಿಗೆ ಸಂಪರ್ಕಗಳನ್ನ ಕೂಡ ಬಂದ್ ಮಾಡಲಾಗಿತ್ತು.
ಜಿಲ್ಲೆಯಿಂದ ಜಿಲ್ಲೆಗೆ ರಾಜ್ಯದಿಂದ ರಾಜ್ಯಕ್ಕೆ ಯಾವುದೇ ಬಸ್ ಹಾಗೂ ರೈಲು ಸಂಪರ್ಕಗಳು 3 ತಿಂಗಳುಗಳ ಕಾಲ ಇರಲಿಲ್ಲ ಆದರೆ ಇದೀಗ ಉಡುಪಿ ಜಿಲ್ಲೆಗೆ ಮೊದಲ ರೈಲು ಆಗಮಿಸಿದೆ ಒಟ್ಟು 135 ಕನ್ನಡಿಗರು ಈ ರೈಲಿನ ಮೂಲಕ ಕೃಷ್ಣನಗರಿಗೆ ಆಗಮಿಸಿದ್ದಾರೆ ಮೋಜಿನ ಅಡ್ಡೆಗಳಾಗುತ್ತಿವೆ ಕ್ವಾರಂಟೈನ್ ಕೇಂದ್ರಗಳು ಕ್ವಾರಂಟೈನ್ ಕೇಂದ್ರಗಳು ಮೋಜು ಮಸ್ತಿಯ ಅಡ್ಡೆಗಳಾಗುತ್ತಿವೆ ಎನ್ನುವ ಗಂಭೀರ ಆರೋಪ ಉಡುಪಿಯಲ್ಲಿ ಕೇಳಿಬರುತ್ತಿದೆ ಕ್ವಾರಂಟೈನ್ ಕೇಂದ್ರದಲ್ಲಿ ಕರ್ಕಳ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷ ಕರುಣಾಕರ ಕೋಟ್ಯಾನ್ ಹಾಗೂ ಸದಸ್ಯರು ಬರ್ತ್ಡೇ ಪಾರ್ಟಿ ಮಾಡಿ ಮೋಜು ಮಸ್ತಿ ಮಾಡಿದರು ಜಿಲ್ಲೆಯ ಕರ್ಕಳದ ಸಾಣೂರು ಪ್ರಕೃತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಘಟನೆ ನಡೆದಿದೆ ಡ್ರಾಪ್ ನೆಪದಲ್ಲಿ ಕಿರಿಕ್ ಮಾಡಿದವನಿಗೆ ಗೂಸ ಡ್ರಾಪ್ ಕೊಡು ನೆಪದಲ್ಲಿ ಕಾರ್ಮಿಕ ಮಹಿಳೆಗೆ ಕಿರುಕುಳ ನೀಡಿದ ಪರಿಣಾಮ ಸಾರ್ವಜನಿಕರು ತಳಿಸಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ ಟಾಟಾ ಎಸ್ ಗಾಡಿಯಲ್ಲಿ ಬಂದ ಗೌಸ್ ಎಂಬತ ನಡೆದು ಹೋಗುತ್ತಿದ್ದ ಕುಟುಂಬದವರನ್ನು ಗಮನಿಸಿ ನಾನು ಆಂಧ್ರದ ಗಡಿವರೆಗೆ ಹೋಗುತ್ತೇನೆ ನಿಮ್ಮನ್ನ ಬಿಡುತ್ತೇನೆ ಎಂದು ಪುಸಲಾಯಿಸಿ ಹತ್ತಿಸಿಕೊಂಡಿದ್ದಾನೆ ಮಹಿಳೆ ಹಾಗೂ ಮಕ್ಕಳನ್ನ ಮುಂದೆ ಕೂರಿಸಿಕೊಂಡಿದ್ದ ಡ್ರೈವರ್ ಗೌಸ್ ಮಾರ್ಗ ಮಧ್ಯೆ ಮಹಿಳೆ ಹಾಗೂ ಮಗಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎನ್ನಲಾಗಿದೆ ಕಾರ್ಮಿಕ ಕುಟುಂಬ ನಡು ರಸ್ತೆಯಲ್ಲೇ ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗರ್ಭಿಣಿ ಆನೆ ಸಾವಿನ ಪ್ರಕರಣದ ತನಿಖೆಗೆ ಆದೇಶ ಕೇರಳದಲ್ಲಿ ಗರ್ಭಿಣಿ ಕಾಡನೆಗೆ ಪಟಾಕಿ ತುಂಬಿದ ಪೈನಾಪಲ್ ತಿನ್ನಿಸಿದ ಕಾರಣ ಆ ಆನೆ ಸಾವನ್ನಪ್ಪಿತು ಈ ಅಮಾನವೀಯ ಘಟನೆಗೆ ದೇಶಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಮನುಷ್ಯತ್ವವನ್ನೇ ಪ್ರಶ್ನಿಸುವಂತಿರುವ ಈ ಆಘಾತಕಾರಿ ಘಟನೆಯ ಹಿಂದೆ ಹಲವು ಅನುಮಾನಗಳು ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದ್ದು ತಪ್ಪಿತಸ್ಥರನ್ನು ಪತ್ತೆ ಹಚ್ಚಲು ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿದೆ ಸೋಶಿಯಲ್ ಮೀಡಿಯಾಗೆ ರಮ್ಯಾ ರಿಎಂಟ್ರಿ ಸ್ಯಾಂಡಲ್ವುಡ್ ನಟಿ ಮಾಜಿ ಸಂಸದೆ ರಮ್ಯಾ ಬರೋಬ್ಬರಿ ವರ್ಷದ ಬಳಿಕ ಸಾಮಾಜಿಕ ಜಾಲತಾಣಕ್ಕೆ ವಾಪಸಾಗಿದ್ದಾರೆ ಕೇರಳದಲ್ಲಿ ಪೈನಾಪಲ್ನಲ್ಲಿ ಪಟಾಕಿ ಇಟ್ಟು ಗರ್ಭಿಣಿ ಆನೆಯನ್ನು ಹತ್ಯೆ ಮಾಡಿರುವುದನ್ನು ರಮ್ಯಾ ಖಂಡಿಸಿದ್ದಾರೆ ಫೇಸ್ಬುಕ್ನಲ್ಲಿ ಆನೆಯನ್ನು ಹತ್ಯೆ ಮಾಡಿದವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ನಡೆಯುತ್ತಿರುವ ಸಹಿ ಅಭಿಯಾನಕ್ಕೆ ಕೈಜೋಡಿಸಿದ್ದಾರೆ ಫೇಸ್ಬುಕ್ನಲ್ಲಿ ರಮ್ಯಾ ಅವರು ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ ಸ್ಟೇ ಸೇಫ್ ಈ ಅಭಿಯಾನಕ್ಕೆ ಸಹಿ ಹಾಕಿ ಎಂದು ಬರೆದುಕೊಂಡಿದ್ದಾರೆ